ಹೇಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಾನು ವೈಯಕ್ತಿಕವಾಗಿ ಯತ್ನಾಳನ ಬಗ್ಗೆ ಏನು ಮಾತಾಡಿದೆ, ಆದರೆ ಆಗಾಗ ಅವರ ನಡವಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ರೀತಿ ಅವರ ನಾಲಿಗೆ ಹರಿಬಿಡ್ತಾ ಇದ್ರು ಯಾವಾಗ ನಾನು ಅಧ್ಯಕ್ಷನಾಗಿದ್ದೆ. 6 ವರ್ಷಗಳ ಕಾಲ ಇದೇ ಯತ್ನಾಳಿಂದ ನಾನು ಉಚ್ಚಾಟನೆ ಮಾಡಿದ್ದೆ ಆ ದಿನದಲ್ಲಿ. ಆಮೇಲೆ ಮತ್ತೆ ಅವರೇ ಬಂದು ಯಡಿಯೂರಪ್ಪರಲ್ಲಿ ಬಾಕಿಯವರು ಸೇರಿಕೊಂಡು ಪಕ್ಷ ಸೇರಿ ಈಗ ಇಷ್ಟೆಲ್ಲ ಹೇಳಿಕೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಮಂತ್ರಿ ಸ್ಥಾನ ಬೇಕು, ಮಂತ್ರಿ ಸ್ಥಾನ ಬೇಕು ಅಂತೇಳಿ ಅವರದನ್ನು ಕರೆದು ಅವರನ್ನು ಸಮಾಧಾನ ಮಾಡಿ ಏನಾದ್ರು ಮಾಡಬೇಕು ಅಂತೇಳಿ. ಯತ್ನಾಳನ್ನು ಸಮಾಧಾನ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಇನ್ನೊಮ್ಮೆ ಯತ್ನಾಳ್ ಮಾತಾಡಿದರೆ ಅವರಿಗೆ ಏನಾಗಬೇಕೋ ಅದನ್ನು ಕೇಂದ್ರದವರು ಮಾಡ್ತಾರೆ. ನಾವು ಅದನ್ನೆಲ್ಲವನ್ನು ಕೇಂದ್ರದವರಿಗೆ ಹೇಳಿದ್ದೇವೆ. ನಾನು ಮಾಧ್ಯಮದ ಮುಖಾಂತರ ಯತ್ನಾಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳ ಅವಶ್ಯಕತೆಗಳು ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷಕ್ಕೆ ಇಲ್ಲ. ನೀವು ಒಳ್ಳೆಯವರಾಗಿ ಶಾಸಕರಾಗಿ ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಮ ದಾರಿ ನೀವು ನೋಡಿ. ನಮಗೇನಿಲ್ಲ, ನಾನು ಅಧ್ಯಕ್ಷ ಅಲ್ಲ, ಆದ ಕಾರಣ ನಾನು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಳ್ಳಿಕ್ಕೆ ಹೇಳಿದೆ. ಆದರೆ ಯತ್ನಾಳ್ನಂಥ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಒಬ್ಬ ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದವರು, ಅವರು ಹೇಗೆ ನಡ್ಕೋಬೇಕು? ಇವತ್ತೇನು ಅವರಿಗೆ ಸ್ವಲ್ಪ ತಲೆ ಪೂರ್ತಿ ಸರಿ ಇದೆ ಅಂತ ನನಗೇನು ಅನ್ನಿಸ್ತಾ ಇದೆ. ಸರ್, ಈಗ ಮಹಾರಾಷ್ಟ್ರ CM ಗಡಿ ವಿಚಾರದ ಬಗ್ಗೆ, ಇದರ ಬಗ್ಗೆ ನಾವು ತೀವ್ರವಾಗಿ ಇದನ್ನು ವಿರೋಧ ಮಾಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಒಂದಿಂಚು ನೆಲ, ಕರ್ನಾಟಕ ರಾಜ್ಯದ ನೆಲ ಜಲ ಇದರ ಬಗ್ಗೆ, ಭಾಷೆ ಬಗ್ಗೆ ಯಾರೇ ನಮ್ಮ ಅಕ್ಕಪಕ್ಕದವರು ಮಾತಾಡಿದ್ರು ಕೂಡ ನಾವು ಬಿಡಲ್ಲ. ಅವರಂತಲ್ಲ, ಯಾರೇ ಆಗಲಿ ನಾವು ಬಿಡಲ್ಲ. ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಮ್ಮ ಸ್ವಂತ ವಿಚಾರ. ಆದ ಕಾರಣ ಅಲ್ಲಿಯ ಮುಖ್ಯಮಂತ್ರಿಯವರು ಅವರ ಮಂತ್ರಿಗಳಿಗೆ ಸ್ವಲ್ಪ ಅಡ್ವೈಸ್ ಮಾಡಿ ಈಗ ಹೇಗೆ ಉಂಟು ಹಾಗೆ ಶಾಂತಿಯಿಂದ ಇರುವುದು ಒಳ್ಳೆಯದು. ಈಗಾಗಲೇ ಅವರು 2-3 ಪಾರ್ಟಿ ಸೇರಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಅವರೊಳಗೆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಸು ಮತ್ತು ಶಿವಸೇನೆ ಮಧ್ಯದಲ್ಲಿ ಇದೆ. ಅವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಈ ಮುಖ್ಯಮಂತ್ರಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಯಾಕೆ ಕೊಡಬೇಕು? ಅವರು ನಾವೇನು ಅವ್ರಿಗೂ ಬಿಡಲ್ಲ. ಸರ್, ಈಗ ಅತೃಪ್ತರು ದೆಹಲಿಯನ್ನು ತಲುಪಿದ್ದಾರೆ ಅಂತೇಳಿ, ಯಾರು ಅತೃಪ್ತರು ಕೆಲವರು, ಏನು ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಮೀಟ್ ಆಗಲಿಕ್ಕೆ ಅಂತೇಳಿ ರೇಣುಕಾಚಾರ್ಯ ಸರ್. ನಾನು ಅದನ್ನು ಖಂಡಿತವಾಗಿ ಒಪ್ಪಿಕೊಳ್ತೇನೆ. ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ನಮ್ಮ ಪಕ್ಷದಲ್ಲಿ ವ್ಯತ್ಯಾಸಗಳಾದರೆ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಅಧ್ಯಕ್ಷರಿದ್ದಾರೆ, ಬಾಕಿಯವರಿದ್ದಾರೆ, ಅವರಲ್ಲಿ ಹೋಗಿ ಹೇಳುವಂಥದ್ದು ಜವಾಬ್ದಾರಿ. ಇವತ್ತು ದೆಹಲಿಗೆ ಹೋಗಿ ನಮ್ಮ ಹಿರಿಯರ ಜೊತೆ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ, ಸದಾನಂದಗೌಡ ಸರಿ ಇದ್ದಾನೆ ಸರಿ ಇಲ್ಲ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಅವರಿಗೆ ಹಕ್ಕಿದೆ. ಅದನ್ನು ಅವರು ಮಾಡಬೇಕು. ಅದನ್ನು ಬಿಟ್ಟು ಎಲ್ಲೋ ಮೈದಾನದಲ್ಲಿ ನಿಂತುಕೊಂಡು ಏನಾದರೂ ಬೊಗಳ ಬಿಟ್ಟರೆ ಅದನ್ನು ನಾವು ತಡ್ಕೊಳ್ಳೋಣ ಅಷ್ಟೇ.